ಜೀವನದಲ್ಲಿ ಬದಲಾವಣೆ ಅನ್ನೋದು ಬೇಕು. ಬದಲಾವಣೆ ಆದರೆ ಮಾತ್ರ ನಮಗೆ ನಮ್ಮ ಜೀವನಕ್ಕೆ ಒಂದು ಅರ್ಥ. ಬದಲಾವಣೆ ಅನ್ನೋದು ಸದಾ ಆಗುತ್ತಿರಬೇಕು. ನಾವು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು, ನೋವುಗಳನ್ನು ಅನುಭವಿಸುತ್ತಿರುತ್ತೇವೆ. ನೀವು ನಿಮ್ಮ ಜೀವನದಲ್ಲಿ ಈಗ ಬದಲಾವಣೆಯನ್ನು ನೋಡಬೇಕು. ಕೆಲವೊಂದು ಕಷ್ಟದ ಕಾಲಗಳನ್ನು, ಸಮಸ್ಯೆಗಳನ್ನು ನಾವು ಈ ಬದಲಾವಣೆಯಿಂದ ಬದಲಾಯಿಸ್ಬೋದು. ಕೆಲವೊಮ್ಮೆ ಬದಲಾವಣೆಗಳು, ಚೇಂಜಸ್ ಅನ್ನೋದು ನಮ್ಮ ಜೀವನವನ್ನು ಬದಲಾಯಿಸುತ್ತೆ. ನಾವು ಚಿಕ್ಕವರಿದ್ದವರು ದೊಡ್ಡವರಾಗ್ತೇವೆ, ಯವನಕ್ಕೆ ಕಾಲಿರ್ತೇವೆ, ನಮಗೂ ಕೆಲಸ ಸಿಗುತ್ತೆ, ನಮಗೂ ಮದುವೆ ಆಗುತ್ತೆ, ನಾವು ಕೂಡ ಸಾಂಸಾರಿಕ ಜೀವನವನ್ನು ಮಾಡ್ತೇವೆ. ನಂತರ ನಮಗೂ ಕೂಡ ಏಜ್ ಆಗುತ್ತೆ, ನಾವು ಕೂಡ ಹಿರಿಯರಾಗ್ತೇವೆ. ಈ ಪರಿವರ್ತನೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಆಗುತ್ತೆ. ಈ ಪರಿವರ್ತನೆ ಕೆಲವರಿಗೆ ಸಂತೋಷ ಭರಿತವಾಗಿರುತ್ತೆ, ಕೆಲವರಿಗೆ ಈ ಪರಿವರ್ತನೆ ಅನ್ನೋದು ಅಯ್ಯೋ ನಾವು ಚಿಕ್ಕವರಿದ್ದಾಗೇ ಚೆನ್ನಾಗಿ ಇತ್ತು ಅಲ್ವಾ, ಇವಾಗ ಎಂಥ ಜೀವನ ಅಂತ ಅನ್ನಿಸುತ್ತೆ. ನಾವು ಹ್ಯಾಪಿಯಾಗಿ ನಾವು ಬಯಸಿದ ಜೀವನ ಸಿಕ್ಕರೆ ನಾವು ತುಂಬ ಸಂತೋಷವಾಗಿರ್ತೇವೆ. ನಾವು ಬಡವರಾಗಿದ್ದವರು ಒಲೆಯ ಕೆಲಸಕ್ಕಾಗಿ ನಮ್ಮ ಮನೆಯವರನ್ನು ನೋಡ್ಕೊಳ್ಬೇಕು ಅಂತ ನಾವು ಇರ್ತೇವೆ. ನಮ್ಮ ಜೊತೆ ಒಂದು ರೀತಿಯಲ್ಲಿ ನಾವು ಒಳ್ಳೆಯ ಕೆಲಸ ಸಿಕ್ಕಿ ಹಣವಂತರಾಗಿ ಚೆನ್ನಾಗಿ ಜೀವನವನ್ನು ಸಗಿಸಿ ನಮ್ಮವರನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ಒಂದು ಲೆಕ್ಕದಲ್ಲಿ ನಮ್ಮ ಈ ಬದಲಾವಣೆ ಅನ್ನೋದಕ್ಕೆ ಒಂದು ಅರ್ಥ ಇರುತ್ತೆ. ನಿಮಗೆ ಹೊಸದಾಗಿ ಮದುವೆ ಆಗಿದೆ, ಹೆಣ್ಣು ಮಗಳಾದ ನಾವು ಬೇರೆ ಹೊಸ ಮನೆಗೆ ಹೋಗಿ ಅಲ್ಲಿ ಅಡ್ಜಸ್ಟ್ ಆಗಬೇಕು ಅಂತ ಗೊತ್ತಾದಾಗ, ಅಂದರೆ ಎಲ್ಲರ ಜೀವನದಲ್ಲಿ ಏರ್ಪೇರು ಇರುತ್ತೆ, ಅಲ್ಲಿ ಹೇಗೆ ಅಡ್ಜಸ್ಟ್ ಆಗಬೇಕು ಅಂತ ಗೊತ್ತಿರಲ್ಲ. ಇದ್ದಕ್ಕಿದ್ದಾಗೇ ನಾವು ಏನೋ ಒಂದು ಜಾಬ್ನಲ್ಲಿ ಇರ್ತೇವೆ, ಆ ಜಾಬಿಂದ ನಮ್ಮನ್ನು ತೆಗಿತಾರೆ. ಅಲ್ಲಿ ನೋಡಿ ಚೇಂಜಸ್ ಅನ್ನೋದು ಆಟೋಮೆಟಿಕ್ ಆಗುತ್ತೆ. ನಮಗೆ ಮುಂದಿನ ಜೀವನ ಏನು ಮಾಡಬೇಕು, ಹೇಗೆ ನಾವು ಲೈಫ್ ಲೀಡ್ ಮಾಡಬೇಕು, ಆ ಬದಲಾವಣೆಯನ್ನು ನಾವು ತಕೊಳ್ಳಿಕ್ಕೆ ತಯಾರಾಗಿರಲ್ಲ. ನೋಡಿ, ಆ ಬದಲಾವಣೆ ಅನ್ನೋದು ಆಕಸ್ಮಿಕವಾಗಿ ಬರುತ್ತೆ. ಯಾವುದು ಬದಲಾವಣೆ ಕೂಡ ಹೇಳಿಕೆಯಲ್ಲಿ ಬರಲ್ಲ, ಅದು ಆಕಸ್ಮಿಕವಾಗಿ ನಮ್ಮ ಜೀವನದಲ್ಲಿ ಬರುತ್ತೆ. ನಾವು ಅದನ್ನು ಸ್ವೀಕರಿಸಲೇಬೇಕಾಗುತ್ತೆ. ಸಮಯದ ಜೊತೆ, ಸಂದರ್ಭದ ಜೊತೆ ನಾವು ಹೆಜ್ಜೆಯನ್ನು ಹಾಕಲೇಬೇಕಾಗುತ್ತೆ. ಅದೇ ಥರ ಇರಲಿ ಅಂದರೆ ಇಲ್ಲಿ ಏನು ಅಂದರೆ, ನಾವು ಕೆಲವೊಂದು ಬದಲಾವಣೆಗಳು ನಮ್ಮ ಜೀವನದಲ್ಲೇ ಆಗುತ್ತೆ. ನಾವು ಆ ಬದಲಾವಣೆಗಳನ್ನು ಸ್ವೀಕಾರ ಮಾಡಲಿಕ್ಕೆ ರೆಡಿ ಇರಬೇಕು. ಏನಕ್ಕ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಬದಲಾವಣೆ ಅಂತ ಬಂದಾಗ ನಾವು ಅದನ್ನು ಸ್ವೀಕರಿಸಲಿಕ್ಕೆ ರೆಡಿ ಇಲ್ಲ ಅಂದರೆ, ರಿಸೀವ್ ಮಾಡಲಿಕ್ಕೆ, ನಮ್ಮ ಲೈಫಿಗೇನೆ ಒಂದು ಅರ್ಥ ಇಲ್ಲದ ಹಾಗೆ ಹೋಗುತ್ತೆ. ನಮ್ಮ ಗಂಡು ಮಕ್ಕಳಲ್ಲಿ ಜಾಬನ್ನು ಕೆಲಸಲ್ಲಿ ಕಲ್ಕೊತಾರೆ, ಆ ಜಾಬ್ ಬಿಟ್ಟರವ್ರಿಗೆ ಏನೂ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಅವರು ಹೇಗೆ ಜೀವನಕ್ಕೆ ರೆಡಿಯಾಗಬೇಕು, ಬೇರೆ ಜಾಬ್ ಹುಡುಕಬೇಕಿದ್ರು. ಸೊ ಅದೇನು ಸಡನ್ನಾಗಿ ಜಾಬಿಂದ ತೆಗೆದು ಬಿಡ್ತಾರೆ ಅವರನ್ನು. ಸೊ ಆ ಮೂಮೆಂಟ್ ಎನಿಸ್ಕೊಂಡ್ರೆ ಅವರಿಗೆ, ಅವರು ರಿಸೀವ್ ಮಾಡಲಿಕ್ಕೆ ರೆಡಿ ಇರಲ್ಲ, ಅವರಿಗೆ ಗೊತ್ತಿರಲ್ಲ ಜೀವನದಲ್ಲಿ ಇಂಥ ಒಂದು ಘಟನೆ ಆಗುತ್ತೆ. ಸೊ ಬೇರೆ ಯಾವುದೇ ಒಂದು ಘಟನೆ ಆಗಿರ್ಬೋದು, ಸೊ ಮನೆಯಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇರ್ಬೋದು, ಬೇರೆ ಯಾವುದೇ ಸಮಸ್ಯೆ ಆಗಿರ್ಬೋದು, ಹಣದ ಸಮಸ್ಯೆ ಆಗಿರ್ಬೋದು, ಸೊ ಅದೆಲ್ಲ ಹೇಳಿಕೆಯಲ್ಲಿ ಬರಲ್ಲ. ಹಾಗಾಗಿ ಜೀವನದಲ್ಲಿ ತಾಳ್ಮೆ ಅನ್ನೋದು ಬೇಕು. ಪ್ರತಿಯೊಬ್ಬರ ಜೀವನದಲ್ಲಿ ಏರುಪೇರುಗಳು ಬರುತ್ತೆ, ಈ ರೀತಿ ಆಕಸ್ಮಿಕವಾಗಿ ಬದಲಾವಣೆ ಬರುತ್ತೆ. ಆ ಸಂದರ್ಭದಲ್ಲಿ ನಾವು ಹೇಗೆ ಜೀವನವನ್ನು ರಿಸೀವ್ ಮಾಡಬೇಕು, ಹೇಗೆ ಸ್ವೀಕರಿಸಬೇಕು, ಅದರಿಂದ ಹೇಗೆ ಹೊರಬರಬೇಕು, ಅಂಥ ಸಮಯದಲ್ಲಿ ನಮಗೆ ಯಾರು ಮಾರ್ಗದರ್ಶನ ನೀಡ್ತಾರೆ? ನೋಡಿ, ಬಾಯಲ್ಲಿ ಹೇಳಲಿಕ್ಕೆ ಎಲ್ಲರೂ ಇರ್ತಾರೆ. ಯಾರು ನಿಮ್ಮ ಬಳಿ ಬಂದು ಹೆಲ್ಪ್ ಮಾಡುವರು, ಸಹಾಯ ಮಾಡುವರು, ನಿಮ್ಮನ್ನು ಜೊತೆ ಯಾರನ್ನು ಮಾತನಾಡಿ ಸಮಾಧಾನ ಹೇಳಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸುವವರು ಯಾರೂ ಇಲ್ಲ. ಆದರೆ ನಾನು ಇವತ್ತು ನಿಮಗೊಂದು ದೈವಿಕ ವಾಕ್ಯ ಹೇಳ್ತೇನೆ. ನೋಡಿ, ನಿಮ್ಮ ಸಮಸ್ಯೆ ಏನಂತ, ಏನು ಆಗಿದೆ ನಿಮ್ಮ ಜೀವನದಲ್ಲಿ, ನೋಡಿ ಹೇಳಿ. ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಮತ್ತು ಮಹಾದೇವ ಅವರನ್ನು ನೆನೆಸಿಬಿಟ್ಟು ನಾನು ಮಾಡೋದು. ಸೊ ನೀವು ಕೂಡ ಹಾಗೇ ನಿಮ್ಮ ಆರಾಧ್ಯ ದೈವ ಮತ್ತು ದೇವರನ್ನು ನೆನೆಸಿಬಿಟ್ಟು ನಿಮ್ಮ ಸಮಸ್ಯೆಯನ್ನು ಹೇಳಿ. ಈ ನೋಡಿ, ನೀವು ಈ ದೈವಿಕ ವಾಕ್ಯವನ್ನು ಪ್ರತಿನಿತ್ಯ 108 ಬಾರಿ ಪ್ರಾರ್ಥಿಸಿ ನೋಡಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಒಂದು ಒಳ್ಳೆಯ ರೀತಿಯಿಂದ ಆಗುತ್ತೆ. ನೀವೇ ಹೇಳ್ತೀರಾ, ನನ್ನ ಜೀವನ ಹಿಂದೆ ಇದ್ದ ರೀತಿ ಇಲ್ಲ, ನನ್ನ ಜೀವನ ಈಗ ಚೆನ್ನಾಗಿದೆ ಅಂತ. ಆ ದೈವಿಕ ವಾಕ್ಯ ಈ ರೀತಿ ಇದೆ. ವಾಲ್ನೆಟ್ 6:5 ಹೀಗೇನೆ ಹೇಳಬೇಕು. ರಿಸಲ್ಟ್ ಬಂದ ನಂತರ ಶೇರ್ ಮಾಡಿ. ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಮತ್ತು ಮಹಾದೇವ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.